ಓಂ ಶಾಂತಿ. ಮುರುಳಿ ದಿನಾಂಕ 9/4/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ಸಮಾನ ಪ್ರಿಯ ಆತ್ಮ ಆಗುವುದಕ್ಕೋಸ್ಕರ ಸ್ವಯಂನ್ನು ಆತ್ಮ ಬಿಂದು ಎಂದು ತಿಳಿದುಕೊಂಡು ಬಿಂದು ತಂದೆಯನ್ನು ನೆನಪು ಮಾಡಿ. ಪ್ರಶ್ನೆ: ಪರಮಾತ್ಮ ತಂದೆಯ ನೆನಪಿನಲ್ಲಿರುವಂತಹ ಗುಪ್ತ ಪರಿಶ್ರಮವನ್ನು ಪ್ರತಿಯೊಬ್ಬ ಮಕ್ಕಳೂ ಪಡಬೇಕು, ಏಕೆ? ಪರಮಾತ್ಮ ತಂದೆಯ ನೆನಪಿನಲ್ಲಿ ಮೂಳೆ ಮೂಳೆಯನ್ನು ಸವಿಸುವಂತಹ ಗುಪ್ತ ಪರಿಶ್ರಮವನ್ನು ಪ್ರತಿಯೊಬ್ಬ ಮಕ್ಕಳೂ ಪಡಬೇಕು, ಏಕೆ? ಉತ್ತರ: ಏಕೆಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಆತ್ಮ ಪಾಪಾತ್ಮನಿಂದ ಪುಣ್ಯಾತ್ಮ ಆಗಲು ಸಾಧ್ಯ ಇಲ್ಲ. ಯಾವಾಗ ಗುಪ್ತ ರೂಪದಲ್ಲಿ ತಂದೆಯ ನೆನಪಿನಲ್ಲಿ ಇರುತ್ತೀರ, ಆಗ ಆತ್ಮ ಅಭಿಮಾನಿ ಆಗುತ್ತೀರ ಮತ್ತು ವಿಕರ್ಮ ವಿನಾಶ ಆಗುತ್ತದೆ. ಧರ್ಮರಾಜನ ಶಿಕ್ಷೆಯಿಂದ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧನ ಪರಮಾತ್ಮ ತಂದೆಯ ನೆನಪೇ ಆಗಿದೆ. ಮಾಯಿಯ ಬಿರುಗಾಳಿ ಕೂಡ ಪರಮಾತ್ಮ ತಂದೆಯ ನೆನಪಿನಲ್ಲೇ ವಿಘ್ನವನ್ನು ಹಾಕುತ್ತದೆ. ಆದ್ದರಿಂದ ಪರಮಾತ್ಮ ತಂದೆಯ ನೆನಪಿನಲ್ಲಿರುವ ಗುಪ್ತ ಪರಿಶ್ರಮವನ್ನು ಪಡಿ. ಆಗ ಲಕ್ಷ್ಮೀ ನಾರಾಯಣರ ಸಮಾನ ಸುಂದರರು ಅಥವಾ ಪ್ರಿಯ ಆತ್ಮರು ಆಗಲು ಸಾಧ್ಯ. ಗೀತೆ: ಓಂ ನಮ ಶಿವಾಯ. ಓಂ ಶಾಂತಿ. ಓಂ ನಮ ಶಿವಾಯ ಅನ್ನುವಂಥದ್ದು ಸರ್ವರ ತಂದೆಯಾದಂತಹ ಪರಮಾತ್ಮ ತಂದೆಯ ಮಹಿಮೆ ಆಗಿದೆ. ಭಗವಂತ ಎಂದು ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತೇವೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಭಗವಂತ ಎಂದು ಕರೆಯುತ್ತೇವೆ. ಅಂದರೆ ತಂದೆಗೆ ಭಗವಂತ ಎಂದು ಕರೆಯುತ್ತೇವೆ. ಆ ಪರಮಾತ್ಮ ತಂದೆಗೆ ನಾವು ಮಾತ್ಪಿತ ಎಂದು ಕರೆಯುತ್ತೇವೆ, ಗಾಡ್ ಫಾದರ್ ಎಂದು ಕರೆಯುತ್ತೇವೆ. ಎಲ್ಲಾ ಮನುಷ್ಯರಿಗೂ ಗಾಡ್ ಫಾದರ್ ಪರಮಾತ್ಮ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ಲೌಕಿಕ ತಂದೆಗೂ ಕೂಡ ಬಾಬಾ ಎಂದು ಕರೆಯುತ್ತೇವೆ. ಆದರೆ ಲೌಕಿಕ ತಂದೆ ಕೂಡ ಪುನಃ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ವಾಸ್ತವದಲ್ಲಿ ಆತ್ಮವೇ ನೆನಪು ಮಾಡುತ್ತದೆ. ಲೌಕಿಕ ತಂದೆಯನ್ನು ಕೂಡ ಆತ್ಮವೇ ನೆನಪು ಮಾಡುತ್ತದೆ. ಆತ್ಮ ಸ್ವಯಂನ ಸ್ವರೂಪದ ಬಗ್ಗೆ ತಿಳಿದುಕೊಂಡಿಲ್ಲ. ಆತ್ಮಕ್ಕೆ ತನ್ನ ಸ್ವರೂಪದ ಬಗ್ಗೆ ಕೂಡ ಗೊತ್ತಿಲ್ಲ, ತನ್ನ ಕರ್ತವ್ಯದ ಬಗ್ಗೆ ಕೂಡ ಗೊತ್ತಿಲ್ಲ. ಸ್ವಯಂನ್ನು ಆತ್ಮ ಎಂದು ಯಾರೂ ತಿಳಿದುಕೊಂಡಿಲ್ಲ. ಆತ್ಮದ ಬಗ್ಗೆಯೇ ಗೊತ್ತಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ನಮ್ಮ ಲೌಕಿಕ ತಂದೆಯ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ಲೌಕಿಕ ತಂದೆಯಿಂದ ನಮಗೆ ಆಸ್ತಿ ಸಿಗುತ್ತದೆ. ಇಲ್ಲದಿದ್ದರೆ ಲೌಕಿಕ ತಂದೆಯನ್ನು ನಾವೇಕೆ ನೆನಪು ಮಾಡುತ್ತಿದ್ದೆವು? ಪಾರಲೌಕಿಕ ತಂದೆಯಿಂದ ಕೂಡ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ. ಎಲ್ಲರೂ ಹೇಳುತ್ತಾರೆ, ಹೇ ಪರಮಾತ್ಮ ತಂದೆ ಎಂದು. ಪರಮಾತ್ಮ ತಂದೆ ನನ್ನ ಮೇಲೆ ದಯೆಯನ್ನು ತೋರಿಸಿ, ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾರೆ. ಏಕೆಂದರೆ ಪಾಪವನ್ನು ಮಾಡುತ್ತಿರುತ್ತಾರೆ. ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಆದರೆ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಇದು ಕಷ್ಟದ ಸಬ್ಜೆಕ್ಟ್ ಆಗಿದೆ. ಆತ್ಮದ ಬಗ್ಗೆ ತಿಳಿದುಕೊಳ್ಳುವುದು, ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದು ಇದು ಅತಿ ಸಹಜ ಸಬ್ಜೆಕ್ಟ್ ಕೂಡ ಹೌದು, ಮತ್ತು ಕಷ್ಟ ಎಂದುಕೊಂಡರೆ ಅತಿ ಕಷ್ಟದ ಸಬ್ಜೆಕ್ಟ್ ಕೂಡ ಹೌದು. ಬಲೆ ವಿಜ್ಞಾನದ ಶಿಕ್ಷಣವನ್ನು ಎಷ್ಟಾದರೂ ಕಲಿಯಬಹುದು. ವಿಜ್ಞಾನದ ಶಿಕ್ಷಣವನ್ನು ಕಲಿತು ಚಂದ್ರ ಲೋಕಕ್ಕೆ ಹೋಗಬಹುದು. ಆದರೆ ಪರಮಾತ್ಮ ತಂದೆ ನೀಡುತ್ತಿರುವ ಈ ಜ್ಞಾನದ ಮುಂದೆ ಆ ಜ್ಞಾನ ತುಚ್ಛ ಆಗಿದೆ. ಸ್ವಯಂನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಸ್ವಯಂನ ಬಗ್ಗೆ ತಿಳಿದುಕೊಳ್ಳುವುದು, ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದು ಇದು ಬಹಳ ಕಷ್ಟದ ಮಾತಾಗಿದೆ. ಯಾರೆಲ್ಲ ಮಕ್ಕಳು ಸ್ವಯಂನ್ನು ಬ್ರಹ್ಮ ಕುಮಾರ್ ಕುಮಾರಿಯರು ಎಂದು ಹೇಳಿಕೊಳ್ಳುತ್ತಿದ್ದೀರಾ, ಅವರು ಮೊದಲು ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು. ನಾನು ಆತ್ಮ ಬಿಂದು ಆಗಿದ್ದೇನೆ, ನನ್ನ ತಂದೆ ಕೂಡ ಬಿಂದು ಆಗಿದ್ದಾರೆ ಅನ್ನುವುದನ್ನು ಮರೆತು ಬಿಡುತ್ತೀರಾ? ಇದೇ ಕಷ್ಟದ ವಿಷಯ ಆಗಿದೆ. ಸ್ವಯಂನ್ನು ಆತ್ಮ ಅನ್ನುವುದನ್ನೇ ಮರೆತು ಬಿಡುತ್ತೀರ, ಆಗ ತಂದೆಯನ್ನು ನೆನಪು ಮಾಡುವುದೂ ಕೂಡ ಮರೆತು ಹೋಗುತ್ತದೆ. ಆತ್ಮ ಅಭಿಮಾನಿ ಆಗುವ ಅಭ್ಯಾಸವನ್ನು ಮಾಡುವುದೇ ಇಲ್ಲ. ಆತ್ಮ ಅಭಿಮಾನಿ ಆಗುವ ಅಭ್ಯಾಸವನ್ನು ನೀವೀಗ ಮಾಡಬೇಕು. ಆತ್ಮ ಬಿಂದು ಆಗಿದೆ. ಬಿಂದು ರೂಪದಲ್ಲಿರುವ ಆತ್ಮದಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಆತ್ಮನಾದ ನಾನು ಭಿನ್ನ ಭಿನ್ನ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಅನ್ನುವ ಮಾತನ್ನು ಗಳಿಗೆ ಗಳಿಗೆಗೂ ಮಕ್ಕಳು ಮರೆತು ಬಿಡುತ್ತೀರಾ? ಮುಖ್ಯವಾಗಿ ಇದೇ ತಿಳಿದುಕೊಳ್ಳುವ ಮಾತಾಗಿದೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಳ್ಳದೆ ಕೇವಲ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡರೂ
ನಾವು ಪಾವನ ಆಗಲು ಸಾಧ್ಯ ಇಲ್ಲ. ಆತ್ಮದ ಬಗ್ಗೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದೇ ಇಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದೇ ಇಲ್ಲ. ಉಳಿದ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ನೆನಪಿಗೆ ಇರುತ್ತದೆ. ನಾವು 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ನಾವೇ ಸೂರ್ಯವಂಶಿ ಚಂದ್ರವಂಶಿ ಆಗುತ್ತೇವೆ ಅನ್ನುವ ಈ ಚಕ್ರದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸಹಜ ಆಗಿದೆ. ನೀವು ಚಕ್ರದ ಬಗ್ಗೆ ತಿಳಿದುಕೊಳ್ಳುತ್ತೀರಾ? ಆದರೆ ಕೇವಲ ಚಕ್ರದ ಬಗ್ಗೆ ತಿಳಿದುಕೊಳ್ಳುವುದರಿಂದ ಅಷ್ಟೊಂದು ಲಾಭ ಆಗುವುದಿಲ್ಲ. ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಎಷ್ಟು ಲಾಭ ಆಗುತ್ತದೆಯೋ, ಕೇವಲ ಚಕ್ರದ ಬಗ್ಗೆ ತಿಳಿದುಕೊಂಡಾಗ ಅಷ್ಟು ಲಾಭ ಆಗುವುದಿಲ್ಲ. ಆತ್ಮನಾದ ನಾನು ನಕ್ಷತ್ರ ರೂಪದಲ್ಲಿ ಇದ್ದೇನೆ. ಪರಮಾತ್ಮ ತಂದೆ ಕೂಡ ನಕ್ಷತ್ರ ರೂಪದಲ್ಲೇ ಇದ್ದಾರೆ. ಅವರು ಅತಿ ಸೂಕ್ಷ್ಮ ಆಗಿದ್ದಾರೆ. ಅವರು ಸದ್ಗತಿದಾತ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತದೆ. ಈ ವಿಧಿಯಿಂದ ಯಾರೂ ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ, ಆತ್ಮ ಅಭಿಮಾನಿ ಆಗುವುದೇ ಇಲ್ಲ. ಗಳಿಗೆ ಗಳಿಗೆಗೂ ನಾನು ಆತ್ಮ ಅನ್ನುವ ಮಾತಿನ ನೆನಪಿರಬೇಕು. ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನಾನು ಬಿಂದು ಆಗಿದ್ದೇನೆ. ನಾನೀಗ ಈ ಸೃಷ್ಟಿಗೆ ಬಂದು ಪಾತ್ರಧಾರಿ ಆಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಬಿಂದು ರೂಪದಲ್ಲಿ ಇದ್ದೇನೆ. ಆತ್ಮನಾದ ನಾನು ಈ ಸೃಷ್ಟಿಗೆ ಬಂದು ಪಾತ್ರಧಾರಿ ಆಗಿದ್ದೇನೆ. ನನ್ನಲ್ಲಿ ಈಗ ಪಂಚವಿಕಾರದ ಕಲ್ಮಶ ಸೇರಿಕೊಂಡಿದೆ. ನಾನೀಗ ಕಬ್ಬಿಣದ ಯುಗದಲ್ಲಿ ಇದ್ದೇನೆ. ಈಗ ಪುನಃ ಚಿನ್ನದ ಯುಗಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. ಈ ರೀತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ಮಕ್ಕಳು, ನಾನು ಬಹಳಷ್ಟು ಸೇವೆಯನ್ನು ಮಾಡಿದೆ ಎಂದು ಸ್ವಯಂನ ಮಹಿಮೆಯನ್ನು ಮಾಡಿಕೊಳ್ಳುತ್ತಾರೆ. ಬಹಳಷ್ಟು ಸೇವೆಯನ್ನು ಮಾಡಿದೆ ಎಂದು ಅಸತ್ಯವನ್ನು ಹೇಳುತ್ತಿರುತ್ತಾರೆ. ಇಂದು ನಾನು ಈ ರೀತಿ ಸೇವೆಯನ್ನು ಮಾಡಿದೆ, ಜ್ಞಾನವನ್ನು ಕೇಳಿ ಇಂಥವರು ಬಹಳಷ್ಟು ಪ್ರಭಾವಿತ ಆದರು ಎಂದು ತಂದೆಗೆ ಹೇಳುತ್ತಾರೆ. ಆದರೆ ಶಿವತಂದೆ ತಿಳಿದುಕೊಳ್ಳುತ್ತಾರೆ, ಆತ್ಮದ ಬಗ್ಗೆ ಅವರಿಗೆ ಜ್ಞಾನ ಅರ್ಥ ಆಗಿಲ್ಲ. ಆತ್ಮದ ಜ್ಞಾನವನ್ನು ಕೇಳಿ ಅವರು ಪ್ರಭಾವಿತ ಆಗಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಜ್ಞಾನವನ್ನು ಕೇಳಿ ಅವರು ಇನ್ನೂ ಪ್ರಭಾವಿತ ಆಗಿಲ್ಲ. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಭಾರತ ಹೇಗೆ ಸ್ವರ್ಗ ಆಗುತ್ತದೆ, ಪುನಃ ಭಾರತ ಹೇಗೆ ನರಕ ಆಗುತ್ತದೆ? ನಾವು 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳುತ್ತೇವೆ? ಸತೋ ರಜೋ ತಮೋ ಸ್ಥಿತಿಯಲ್ಲಿ ಹೇಗೆ ಬರುತ್ತೇವೆ ಅನ್ನುವ ಜ್ಞಾನವನ್ನು ಕೇಳಿ ಅವರು ಪ್ರಭಾವಿತ ಆಗಿರುತ್ತಾರೆ. ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಅನ್ನುವುದು ಕೂಡ ಅವರಿಗೆ ಅರ್ಥ ಆಗುತ್ತದೆ. ಆದರೆ ನಾನು ಆತ್ಮ ಆಗಿದ್ದೇನೆ. ಆತ್ಮನಾದ ನನ್ನಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಅವರಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈಗ ನಾವು ಆ ತಂದೆಯನ್ನೇ ನೆನಪು ಮಾಡಬೇಕು. ಈ ಮಾತನ್ನು ಯಾರೂ ತಿಳಿದುಕೊಳ್ಳುವುದೇ ಇಲ್ಲ. ಮುಖ್ಯ ಮಾತನ್ನೇ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರಪಂಚದ ಇತಿಹಾಸ ಭೂಗೋಳದ ಜ್ಞಾನವನ್ನು ಪರಮಾತ್ಮ ತಂದೆ ನೀಡುತ್ತಿದ್ದಾರೆ. ಗೌರ್ಮೆಂಟ್ ಕೂಡ ಬಯಸುತ್ತದೆ ಪ್ರಪಂಚದ ಇತಿಹಾಸ ಭೂಗೋಳದ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಎಂದು. ಆದರೆ ತಂದೆ ತಿಳಿಸುತ್ತಿರುವ ಪ್ರಪಂಚದ ಇತಿಹಾಸ ಭೂಗೋಳ ಗೌರ್ಮೆಂಟ್ ಬಯಸುತ್ತಿರುವ ಇತಿಹಾಸ ಭೂಗೋಳಕ್ಕಿಂತ ಬಹಳ ಸೂಕ್ಷ್ಮವಾದ ಮಾತಾಗಿದೆ. ಆತ್ಮ ಅಂದರೆ ಏನು? ಆತ್ಮದಲ್ಲಿ ಹೇಗೆ 84 ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಆತ್ಮ ಕೂಡ ಅವಿನಾಶಿ, ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ. ಈಗ ನಾವು ಸ್ವಯಂನ್ನು ಬಿಂದು ಎಂದು ತಿಳಿದುಕೊಳ್ಳಬೇಕು. ಆತ್ಮದ ಸ್ಮೃತಿಯಲ್ಲೇ ಇರಬೇಕು. ಸ್ವಯಂನ್ನು ಬಿಂದು ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆಗ ವಿಕರ್ಮ ವಿನಾಶ ಆಗುತ್ತದೆ. ಆದರೆ ಈ ರೀತಿ ಯೋಗದಲ್ಲಿ ಮಕ್ಕಳು ತತ್ಪರ ಆಗಿ ಇರುವುದಿಲ್ಲ. ಯೋಗದಲ್ಲಿ ಇದ್ದಾಗ, ತಂದೆಯನ್ನು ನೆನಪು ಮಾಡುತ್ತಿದ್ದಾಗ ನೀವು ಬಹಳಷ್ಟು ಪ್ರಿಯ ಆತ್ಮರು ಆಗುತ್ತೀರಾ. ಈ ಲಕ್ಷ್ಮೀ ನಾರಾಯಣರನ್ನು ನೋಡಿ, ಅವರು ಎಷ್ಟು ಸುಂದರ ಇದ್ದಾರೆ, ಎಷ್ಟು ಪ್ರಿಯ ಆಗಿದ್ದಾರೆ. ನೀವು ಲಕ್ಷ್ಮೀ ನಾರಾಯಣರ ಸಮಾನ ಸುಂದರ ಆಗಬೇಕು, ಪ್ರಿಯ ಆಗಬೇಕು ಅಂದರೆ ನೆನಪಿನಲ್ಲಿ ಇರಬೇಕು. ಈ ಸಮಯದ ಕಲಿಯುಗದ ಮನುಷ್ಯರನ್ನು ನೋಡಿ ಹೇಗೆ ಇದ್ದಾರೆ. ಸ್ವಯಂ ಹೇಳುತ್ತಾರೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ, ನಾನು ಸಂಪೂರ್ಣ ಕೊಳಕಾಗಿ ಬಿಟ್ಟಿದ್ದೇನೆ, ದೇವತೆಗಳಾದ ನೀವು ಸ್ವಚ್ಛವಾಗಿ ಇದ್ದೀರಾ ಎಂದು. ಯಾವಾಗ ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ನಿಮಗೆ ಸಫಲತೆ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ಬಹಳ ಕಡಿಮೆ ಸಫಲತೆ ಸಿಗುತ್ತದೆ.
ತಿಳಿದುಕೊಳ್ಳುತ್ತಾರೆ. ನನಗೆ ಬಹಳಷ್ಟು ಜ್ಞಾನ ಗೊತ್ತಿದೆ, ನನ್ನಲ್ಲಿ ಬಹಳ ಜ್ಞಾನ ಇದೆ, ಪ್ರಪಂಚದ ಇತಿಹಾಸ ಭೂಗೋಳದ ಬಗ್ಗೆ ಈಗ ನನಗೆ ಗೊತ್ತಿದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಆದರೆ ಯೋಗದ ಚಾರ್ಟ್ನ ಬಗ್ಗೆ ಮಕ್ಕಳು ತಂದೆಗೆ ತಿಳಿಸುವುದೇ ಇಲ್ಲ. ಎಲ್ಲೋ ಕೆಲವು ಮಕ್ಕಳು ಯೋಗದ ಸ್ಥಿತಿಯಲ್ಲಿ ಇರಲು ಪರಿಶ್ರಮವನ್ನು ಪಡುತ್ತಾರೆ, ಅಂದರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಅನೇಕರು ತಂದೆಯ ನೆನಪಿನಲ್ಲಿರುವ ಅಭ್ಯಾಸವನ್ನೇ ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಕೇವಲ ಜ್ಞಾನದ ಚಕ್ರವನ್ನು ನೀವು ಬುದ್ಧಿಯಲ್ಲಿ ತಿರುಗಿಸುತ್ತೀರಾ. ಇನ್ನು ನಾನು ಆತ್ಮ ಆಗಿದ್ದೇನೆ, ನಾನೀಗ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡಬೇಕು. ಆಗ ನಾನು ಕಬ್ಬಿಣದ ಯುಗದಿಂದ ಮುಕ್ತಾಗಿ ಚಿನ್ನದ ಯುಗಕ್ಕೆ ಹೋಗಲು ಸಾಧ್ಯ. ಈಗ ಆತ್ಮನಾದ ನಾನು ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ತಂದೆಯ ನೆನಪಿನಲ್ಲೇ ಇರಬೇಕು. ಈ ಅಭ್ಯಾಸ ಮಕ್ಕಳಿಗೆ ಬಹಳ ಕಡಿಮೆ ಇದೆ. ಬಹಳಷ್ಟು ಜನ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ, ಜ್ಞಾನ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಆದರೆ ಆಂತರ್ಯದಲ್ಲಿ ಏನು ಕಲ್ಮಶ ಇದೆಯೋ ಅದನ್ನು ಹೇಗೆ ಸಮಾಪ್ತಿ ಮಾಡಿಕೊಳ್ಳುವುದು ಅನ್ನುವುದು ಗೊತ್ತೇ ಇಲ್ಲ. ಅವರಿಗೆ ಇದು ಕೂಡ ಗೊತ್ತಿಲ್ಲ, ಆತ್ಮದ ಒಳಗಡೆ ಎಷ್ಟು ಕಲ್ಮಶ ಇದೆ ಎಂದು. ಸುಂದರ ಆತ್ಮನಾಗಿದ್ದ ನಾನು ಈಗ ಶ್ಯಾಮ ಆಗಿದ್ದೇನೆ, ಈಗ ಪುನಃ ಸುಂದರ ಆಗುವುದು ಹೇಗೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಕೇವಲ ಇತಿಹಾಸ ಭೂಗೋಳದ ಬಗ್ಗೆ ತಿಳಿದುಕೊಂಡರೆ ಕೆಲಸ ನಡೆಯುವುದಿಲ್ಲ. ಪಾವನ ಆಗುವುದು ಹೇಗೆ? ಶಿಕ್ಷೆಯನ್ನು ನಾವು ಅನುಭವ ಮಾಡಬಾರದು ಅಂದರೆ ಅದಕ್ಕೆ ಉಪಾಯ ಆಗಿದೆ ಕೇವಲ ತಂದೆಯನ್ನು ನೆನಪು ಮಾಡುವುದು. ಯೋಗ ಸರಿಯಿಲ್ಲ ಅಂದರೆ ಧರ್ಮರಾಜನಿಂದ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಇದೇ ಬಹಳ ದೊಡ್ಡ ವಿಷಯ ಆಗಿದೆ. ಯೋಗದಲ್ಲಿ ಸ್ಥಿತ ಆಗುವ ಮಾತನ್ನು ಮಕ್ಕಳು ಧಾರಣೆ ಮಾಡಿಕೊಳ್ಳುವುದೇ ಇಲ್ಲ. ಯೋಗದ ಸಬ್ಜೆಕ್ಟ್ನಲ್ಲಿ ಮಕ್ಕಳು ಮುಂದೆ ಹೋಗುವುದೇ ಇಲ್ಲ. ಜ್ಞಾನವನ್ನು ಕೇಳಿ ಸ್ವಯಂನ್ನು ಜ್ಞಾನಿ ಆತ್ಮ ಎಂದು ತಿಳಿದುಕೊಂಡು ಅಭಿಮಾನಕ್ಕೆ ವಶ ಆಗುತ್ತಾರೆ. ನಾನು ಬಹಳ ಬುದ್ಧಿವಂತ, ನಾನು ಜ್ಞಾನಿ ಎಂದು ಅಭಿಮಾನಕ್ಕೆ ವಶ ಆಗಿ ಕುಳಿತುಕೊಳ್ಳುತ್ತಾರೆ. ನೀವು ಜ್ಞಾನಿಗಳಾಗಿದ್ದೀರಾ ಅನ್ನುವ ಮಾತಿನಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಮುಖ್ಯ ಮಾತು ಅಂದರೆ ಯೋಗವೇ ಆಗಿದೆ. ಯೋಗದಲ್ಲಿ ಮಕ್ಕಳು ಬಹಳಷ್ಟು ಕಚ್ಚಾ ಇದ್ದೀರಾ. ಆದ್ದರಿಂದ ತಂದೆ ಹೇಳುತ್ತಾರೆ, ಎಚ್ಚರಿಕೆಯಿಂದ ಇರಿ, ಕೇವಲ ಜ್ಞಾನವನ್ನು ತಿಳಿಸುವ ಪಂಡಿತರಾಗಬೇಡಿ. ನಾನು ಆತ್ಮ ಆಗಿದ್ದೇನೆ, ನಾನೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ನನಗೆ ಆಜ್ಞೆಯನ್ನು ನೀಡಿದ್ದಾರೆ, ಮನ್ಮನಾಭವ, ಇದೇ ಮಹಾಮಂತ್ರ ಆಗಿದೆ. ಸ್ವಯಂನ್ನು ನಕ್ಷತ್ರ ರೂಪದಲ್ಲಿರುವ ಆತ್ಮ ಎಂದು ತಿಳಿದುಕೊಂಡು, ಪರಮಾತ್ಮ ತಂದೆಯನ್ನು ಕೂಡ ನಕ್ಷತ್ರ ರೂಪದಲ್ಲಿದ್ದಾರೆ ಎಂದು ತಿಳಿದುಕೊಂಡು, ನಂತರ ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಪರಮಾತ್ಮ ತಂದೆಯ ದೊಡ್ಡ ರೂಪ ನಮಗೆ ಸಮ್ಮುಖದಲ್ಲಿ ಕಾಣಿಸುವುದಿಲ್ಲ. ಅಂದ ಮೇಲೆ ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ. ವಿಶ್ವಕ್ಕೆ ಮಹಾರಾಜ ಮಹಾರಾಣಿ ಒಬ್ಬರೇ ಆಗುತ್ತಾರೆ. ಆ ಮಹಾರಾಜ ಮಹಾರಾಣಿಗೆ ಲಕ್ಷಾಂತರ ಜನ ಪ್ರಜೆಗಳು ಇರುತ್ತಾರೆ. ಇನ್ನು ಲಕ್ಷಾಂತರ ಜನ ಪ್ರಜೆಗಳು ತಯಾರಾಗುತ್ತಾರೆ. ಪ್ರಜೆಗಳಂತೂ ಬಹಳಷ್ಟು ಜನ ಇದ್ದಾರೆ. ಇತಿಹಾಸ ಭೂಗೋಳವನ್ನು ತಿಳಿದುಕೊಳ್ಳುವುದು ಸಹಜ ಆಗಿದೆ. ಆದರೆ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆಗ ನಾವು ಪಾವನ ಆಗುತ್ತೇವೆ. ಈ ಅಭ್ಯಾಸ ಬಹಳ ಕಷ್ಟದ ಅಭ್ಯಾಸ ಆಗಿದೆ. ತಂದೆಯ ನೆನಪಿನಲ್ಲಿ ನೀವು ಕುಳಿತಾಗ ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಮಾಯೆ ತಂದೆಯನ್ನು ನೆನಪು ಮಾಡುವಾಗ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ತಂದೆಯನ್ನು ನೆನಪು ಮಾಡುವಾಗ ವಿಘ್ನಗಳು ಬಹಳಷ್ಟು ಬರುತ್ತದೆ. ಕೆಲವರು ಅರ್ಧ ಗಂಟೆ ಏಕರಸವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವುದು ಕೂಡ ಅವರಿಗೆ ಕಷ್ಟ ಆಗುತ್ತದೆ. ಅರ್ಧ ಗಂಟೆ ಏಕರಸವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವುದು ಕೂಡ ಬಹಳ ದೊಡ್ಡ ಕಷ್ಟದ ಕೆಲಸ ಆಗಿದೆ. ಗಳಿಗೆ ಗಳಿಗೆಗೂ ತಂದೆಯನ್ನು ಮರೆತು ಬಿಡುತ್ತಾರೆ. ಯೋಗದಲ್ಲಿ ಸತ್ಯವಾದ ಗುಪ್ತ ಪರಿಶ್ರಮ ಇದೆ. ನಾಟಕ ಚಕ್ರದ ರಹಸ್ಯವನ್ನು ತಿಳಿದುಕೊಳ್ಳುವುದು ಸಹಜ ಆಗಿದೆ. ಇನ್ನು ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕು. ಈ ಮಾತನ್ನು ಕಷ್ಟಪಟ್ಟು ಕೆಲವರು ತಿಳಿದುಕೊಳ್ಳುತ್ತಾರೆ ಮತ್ತು ನೆನಪಿನಲ್ಲಿರುವ ಕಾರ್ಯವನ್ನು ಮಾಡುತ್ತಾರೆ, ಅಂದರೆ ನೆನಪನ್ನು ಕಾರ್ಯರೂಪದಲ್ಲಿ ತರುತ್ತಾರೆ. ಪರಮಾತ್ಮ ತಂದೆಯ ನೆನಪಿನಿಂದ ನೀವು ಪಾವನ ಆಗುತ್ತೀರಾ. ತಂದೆಯ ನೆನಪಿನಿಂದ ನಿಮ್ಮ ಕಾಯ ನಿರೋಗಿ ಆಗುತ್ತದೆ. ತಂದೆಯ ನೆನಪಿನಿಂದ ನೀವು ಆರೋಗ್ಯವಂತರಾಗುತ್ತೀರಾ. ಪರಮಾತ್ಮ ತಂದೆಯ ನೆನಪಿನಿಂದ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ. ಕೇವಲ ಪ್ರಪಂಚದ ಇತಿಹಾಸ ಭೂಗೋಳದ ಬಗ್ಗೆ ತಿಳಿಸಿದಾಗ ನೀವು ಮಾಲೆಯ ಮಣಿ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ನೆನಪಿನಿಂದ ನೀವು ಮಾಲೆಯ ಮಣಿ ಆಗುತ್ತೀರಾ. ಆದರೆ ಮಕ್ಕಳು ಅಷ್ಟೊಂದು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಸ್ವಯಂ ತಿಳಿದುಕೊಳ್ಳುತ್ತಾರೆ, ನಾನು ತಂದೆಯನ್ನು ನೆನಪು ಮಾಡುತ್ತಿಲ್ಲ ಎಂದು.
ಒಳ್ಳೊಳ್ಳೆ ಮಹಾರಥಿಗಳೂ ಕೂಡ ನೆನಪಿನ ಮಾತಿನಲ್ಲಿ ಬಹಳಷ್ಟು ಡಲ್ಲಿದ್ದಾರೆ. ಅಂದರೆ ನೆನಪಿನ ಮಾತಿನಲ್ಲಿ ಮಹಾರಥಿಗಳೂ ಕೂಡ ಕಚ್ಚಾ ಇದ್ದಾರೆ. ಮುಖ್ಯ ಮಾತನ್ನು ತಿಳಿಸುವುದೇ ಇಲ್ಲ. ತಂದೆಯನ್ನು ನೆನಪು ಮಾಡಬೇಕು ಅನ್ನುವುದೇ ಮುಖ್ಯ ಮಾತಾಗಿದೆ, ಇದರ ಬಗ್ಗೆ ತಿಳಿಸುವುದೇ ಇಲ್ಲ. ನೆನಪಿನ ಮಾತೇ ಕಷ್ಟ ಆಗಿದೆ. ಕಲ್ಪದ ಆಯಸ್ಸನ್ನು ಜಗತ್ತಿನ ಜನ ಬಹಳ ಉದ್ದವಾಗಿ ತೋರಿಸಿದ್ದಾರೆ. ನೀವು ಕಲ್ಪದ ಆಯಸ್ಸು 5000 ವರ್ಷ ಎಂದು ಸಿದ್ಧ ಮಾಡಿ ತಿಳಿಸುತ್ತೀರ. ಆದರೆ ಆತ್ಮದ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯ ರಹಸ್ಯ ಯಾರಿಗೂ ಗೊತ್ತಿಲ್ಲ. ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಆದ್ದರಿಂದ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ. ದೇಹಾಭಿಮಾನ ಮಕ್ಕಳಲ್ಲಿ ಬಹಳಷ್ಟು ಇದೆ. ಆತ್ಮ ಅಭಿಮಾನಿ ಆದಾಗ ಮಾಲೆಯ ಮಣಿಯಾಗಲು ಸಾಧ್ಯ. ಈ ರೀತಿ ತಿಳಿದುಕೊಳ್ಳಬೇಡಿ. ನಾವು ವಿಶ್ವದ ಇತಿಹಾಸ ಭೂಗೋಳದ ಬಗ್ಗೆ ತಿಳಿಸುತ್ತಿದ್ದೇವೆ. ಅಂದ ಮೇಲೆ ನಾವು ಮಾಲೆಯಲ್ಲಿ ಸಮೀಪದ ಮಣಿ ಆಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಆತ್ಮ ಒಂದು ಸಣ್ಣ ಬಿಂದು ಆಗಿದೆ. ಸಣ್ಣ ಬಿಂದುವಾದ ಆತ್ಮದಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಈ ಮಾತನ್ನು ಮೊದಲು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ನಂತರ ಚಕ್ರವನ್ನು ನೆನಪು ಮಾಡಬೇಕು. ಮುಖ್ಯ ಮಾತು ಅಂದರೆ ಯೋಗ ಆಗಿದೆ. ಯೋಗಿ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಬೇಕು. ಪಾಪಾತ್ಮರಿಂದ ಪುಣ್ಯಾತ್ಮರಾಗಬೇಕು. ಯೋಗದಿಂದ ಆತ್ಮ ಪವಿತ್ರ ಆಗುತ್ತದೆ. ಯೋಗದ ಶಕ್ತಿಯಿಂದ ನೀವು ಧರ್ಮರಾಜನ ಶಿಕ್ಷೆಯಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದು. ಯೋಗ ಬಲದಿಂದ ನೀವು ಧರ್ಮರಾಜನ ಶಿಕ್ಷೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಯೋಗದಲ್ಲೇ ಬಹಳಷ್ಟು ಪರಿಶ್ರಮ ಇದೆ. ಯೋಗದಲ್ಲಿ ಎಷ್ಟು ಪರಿಶ್ರಮ ಇದೆಯೋ ಬೇರೆ ಯಾವ ಮಾತಿನಲ್ಲೂ ಅಷ್ಟು ಪರಿಶ್ರಮ ಇಲ್ಲ. ಯೋಗವನ್ನು ಮಾಡುವಾಗ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ಯೋಗವನ್ನು ಮಾಡುವಾಗ ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಯೋಗವನ್ನು ಮಾಡುವಾಗ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಯೋಗದಲ್ಲಿ ಮೂಳೆ ಮೂಳೆಯನ್ನು ಸವಿಸಬೇಕು. ಗುಪ್ತ ರೂಪದಲ್ಲಿ ಪರಿಶ್ರಮವನ್ನು ಪಡಬೇಕು. ಲಕ್ಷ್ಮೀ ನಾರಾಯಣ ಆಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿನಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಇದಕ್ಕೆ ಯೋಗ ಎಂದು ಕರೆಯಲಾಗುತ್ತದೆ. ಇನ್ನು ಈ ಜ್ಞಾನದ ಮಾತನ್ನು ಸಣ್ಣ ಸಣ್ಣ ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಳುತ್ತಾರೆ. ಚಿತ್ರದಲ್ಲಿ ಎಲ್ಲಾ ಯುಗಗಳ ಬಗ್ಗೆ ತೋರಿಸಲಾಗಿದೆ. ಚಿತ್ರದ ಮೂಲಕ ಯುಗಗಳ ಬಗ್ಗೆ ತಿಳಿದುಕೊಳ್ಳುವುದು ಸಾಮಾನ್ಯ ಮಾತಾಗಿದೆ. ಯಾವುದೇ ಕಾರ್ಯವನ್ನು ಆರಂಭ ಮಾಡುವಾಗ ಸ್ವಸ್ತಿಕ್ನ ಚಿತ್ರವನ್ನು ಬರೆಯುತ್ತಾರೆ. ಇದು ಸತ್ಯುಗ ಮತ್ತು ತ್ರೇತಾಯುಗದ ಸಂಕೇತ ಆಗಿದೆ. ಸ್ವಸ್ತಿಕ್ನ ಚಿತ್ರದಲ್ಲಿ ಮೇಲೆ ಸಣ್ಣದಾಗಿ ಸಂಗಮ ಯುಗವನ್ನು ತೋರಿಸಲಾಗಿದೆ. ಈಗ ಮೊದಲು ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆಗ ವಾತಾವರಣದಲ್ಲಿ ಶಾಂತಿ ಹರಡುತ್ತದೆ. ನಿಮಗೂ ಶಾಂತಿ ಸಿಗುತ್ತದೆ. ಯೋಗದಿಂದ ವಿಕರ್ಮ ವಿನಾಶ ಆಗುತ್ತದೆ. ಇಡೀ ಜಗತ್ತಿನ ಜನ ಆತ್ಮದ ಬಗ್ಗೆ ಮರೆತು ಬಿಟ್ಟಿದ್ದಾರೆ. ಪರಮಾತ್ಮ ತಂದೆಯ ಬಗ್ಗೆ ಮರೆತು ಬಿಟ್ಟಿದ್ದಾರೆ. ಕೆಲವರು ಹೇಳುತ್ತಾರೆ ಪರಮಾತ್ಮ ತಂದೆ 1000 ಸೂರ್ಯರಿಗಿಂತ ತೇಜೋಮಯ ಆಗಿದ್ದಾರೆ ಎಂದು. ಆದರೆ ಪರಮಾತ್ಮ ತಂದೆ 1000 ಸೂರ್ಯರಿಗಿಂತ ತೇಜೋಮಯ ಆಗಿ ಇರಲು ಹೇಗೆ ಸಾಧ್ಯ? ನೀವೇ ಹೇಳುತ್ತೀರಾ ಆತ್ಮ ಪುನಃ ಪರಮಾತ್ಮ ಆಗುತ್ತದೆ ಎಂದು. ಅಂದ ಮೇಲೆ ಇಬ್ಬರ ಸ್ವರೂಪ ಒಂದೇ ಆಗಿರಬೇಕು ತಾನೆ? ಆತ್ಮ ಆಗಲಿ ಪರಮಾತ್ಮ ತಂದೆ ಆಗಲಿ ಸೈಜ್ನಲ್ಲಿ ದೊಡ್ಡವರು ಸಣ್ಣವರು ಆಗಲು ಸಾಧ್ಯ ಇಲ್ಲ. ದೊಡ್ಡವರು ಸಣ್ಣವರು ಅನ್ನುವ ವ್ಯತ್ಯಾಸ ಆಗ ಆತ್ಮನಲ್ಲಿ ಮತ್ತು ಪರಮಾತ್ಮ ತಂದೆಯಲ್ಲಿ ಇರಲು ಸಾಧ್ಯ ಇಲ್ಲ. ಇದರ ಬಗ್ಗೆ ನೀವು ತಿಳಿಸಬೇಕು. ಆತ್ಮ ರೂಪದಲ್ಲಿ ಬಿಂದು ಆಗಿದೆ. ಆತ್ಮವೇ ಪರಮಾತ್ಮ ಎಂದು ನೀವು ಹೇಳುತ್ತೀರಾ? ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಬಿಂದುವೇ ಆಗಿದ್ದಾರೆ ತಾನೆ? ಆತ್ಮದ ಸ್ವರೂಪದಲ್ಲಿ ಪರಮಾತ್ಮ ತಂದೆಯ ಸ್ವರೂಪದಲ್ಲಿ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ 1000 ಸೂರ್ಯರಿಗಿಂತ ತೇಜೋಮಯ ಆಗಲು ಹೇಗೆ ಸಾಧ್ಯ? ಇನ್ನು ಆತ್ಮವೇ ಪರಮಾತ್ಮ ಆಗಿಬಿಟ್ಟರೆ ಎಲ್ಲರೂ ರಚಯಿತ ಆಗಿಬಿಟ್ಟರು ತಾನೆ? ಎಲ್ಲರೂ ರಚಯಿತ ಆಗಲು ಹೇಗೆ ಸಾಧ್ಯ? ಸರ್ವರ ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ. ಸರ್ವರಿಗೂ ಸದ್ಗತಿಯನ್ನು ನೀಡುವವರು ಒಬ್ಬ ತಂದೆ ಆಗಿದ್ದಾರೆ. ಇನ್ನು ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ಈ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಇದು ತಿಳಿದುಕೊಳ್ಳುವ ಮಾತಾಗಿದೆ. ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ, ಆಗ ಕಲ್ಮಶ ಸಮಾಪ್ತಿ ಆಗುತ್ತದೆ. ಪರಮಾತ್ಮ ತಂದೆಯ ನೆನಪಿನಲ್ಲೇ ಪರಿಶ್ರಮ ಇದೆ. ಒಂದನೆಯದಾಗಿ ಅರ್ಧ ಕಲ್ಪದಿಂದ ನೀವು ದೇಹಾಭಿಮಾನಕ್ಕೆ ವಶ ಆಗಿ ಇದ್ದೀರಿ. ಸತ್ಯುಗದಲ್ಲಿ ಆತ್ಮ ಅಭಿಮಾನಿ ಆಗಿದ್ದರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ದೇವತೆಗಳಿಗೆ ಗೊತ್ತಿರಲಿಲ್ಲ. ಜ್ಞಾನದ ಬಗ್ಗೆ ದೇವತೆಗಳಿಗೆ ಗೊತ್ತಿರಲಿಲ್ಲ. ಈ ಸಮಯದಲ್ಲಿ ನಿಮಗೆ ಯಾವ ಜ್ಞಾನ ಸಿಗುತ್ತಿದೆಯೋ ಪುನಃ ಈ ಜ್ಞಾನ ಮಾಯ ಆಗಿ ಬಿಡುತ್ತದೆ.
ಸತ್ಯುಗದಲ್ಲಿ ನಾನು ಆತ್ಮ ಆಗಿದ್ದೇನೆ. ನಾನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ. ಆತ್ಮನಾದ ನಾನು ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಅನ್ನುವ ಜ್ಞಾನ ಮಾತ್ರ ದೇವತೆಗಳಿಗೆ ಗೊತ್ತಿರುತ್ತದೆ. ಇದರಲ್ಲಿ ಚಿಂತೆ ಮಾಡುವ ಯಾವ ಮಾತು ಇಲ್ಲ. ಪ್ರತಿಯೊಬ್ಬ ಆತ್ಮರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಆತ್ಮ ಶರೀರವನ್ನು ತ್ಯಾಗ ಮಾಡಿದಾಗ ಅಳುವುದರಿಂದ ಏನಾಗುತ್ತದೆ? ನೀವು ಅವರಿಗೆ ತಿಳಿಸಿದಾಗ ಅವರಿಗೆ ಜ್ಞಾನ ಸ್ವಲ್ಪ ಅರ್ಥ ಆದರೆ ಅವರು ಅಳುವುದನ್ನು ನಿಲ್ಲಿಸಿ ಶಾಂತ ಆಗಿ ಬಿಡುತ್ತಾರೆ. ಸ್ವಯಂ ಈ ಮಾತನ್ನು ಅರ್ಥ ಮಾಡಿಕೊಂಡರೆ ನಂತರ ಅವರು ಅನ್ಯರಿಗೂ ಕೂಡ ತಿಳಿಸುತ್ತಾರೆ, ವೃದ್ಧರೂ ಕೂಡ ತಿಳಿಸುತ್ತಾರೆ. ನೀವು ಅತ್ತ ತಕ್ಷಣ ಸತ್ತವರು ವಾಪಸ್ ಬರಲು ಸಾಧ್ಯ ಇಲ್ಲ ಎಂದು. ಆತ್ಮ ಶರೀರದಿಂದ ಹೊರಗಡೆ ಹೋಗಿದೆ, ಇದರಲ್ಲಿ ಅಳುವ ಮಾತು ಏನಿದೆ? ಅಜ್ಞಾನ ಕಾಲದಲ್ಲೂ ಕೂಡ ಈ ರೀತಿ ತಿಳಿದುಕೊಳ್ಳುತ್ತಾರೆ, ಆದರೆ ಆತ್ಮದ ಬಗ್ಗೆ ಅವರಿಗೆ ಗೊತ್ತಿರುವುದಿಲ್ಲ. ಆತ್ಮ ಅಂದರೆ ಏನು ಅನ್ನುವುದು ಅಜ್ಞಾನ ಕಾಲದಲ್ಲಿ ಗೊತ್ತಿರುವುದಿಲ್ಲ. ಪರಮಾತ್ಮ ತಂದೆ ಯಾರು ಎಂದು ಅಜ್ಞಾನ ಕಾಲದಲ್ಲಿ ಗೊತ್ತಿರುವುದಿಲ್ಲ. ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ. ಆದರೆ ಜಗತ್ತಿನ ಜನ ಆತ್ಮ ನಿರ್ಲೇಪ ಎಂದು ತಿಳಿದುಕೊಂಡಿದ್ದಾರೆ. ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಮಾತಾಗಿದೆ. ತಂದೆಗೆ ಗೊತ್ತಿದೆ, ಬಹಳಷ್ಟು ಮಕ್ಕಳು ತಂದೆಯ ನೆನಪಿನಲ್ಲಿ ಇರುವುದೇ ಇಲ್ಲ. ಕೇವಲ ಜ್ಞಾನವನ್ನು ತಿಳಿಸುವುದರಿಂದ ಏನು ಲಾಭ ಆಗುತ್ತದೆ? ಜ್ಞಾನವನ್ನು ಕೇಳಿ ಅವರು ಬಹಳಷ್ಟು ಪ್ರಭಾವಿತ ಆದರೂ ನಿಜ, ಆದರೆ ಅದರಿಂದ ಯಾರ ಕಲ್ಯಾಣವೂ ಆಗಲಿಲ್ಲ. ಆತ್ಮದ ಪರಿಚಯ ಸಿಗಬೇಕು, ಪರಮಾತ್ಮ ತಂದೆಯ ಪರಿಚಯ ಸಿಗಬೇಕು. ಆಗ ಅವರು ನಾವು ಪರಮಾತ್ಮ ತಂದೆಗೆ ಮಕ್ಕಳು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಅವರು ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡುತ್ತಾರೆ. ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ನಿರಂತರ ನೆನಪು ಮಾಡಬೇಕು. ಇನ್ನು ಕೇವಲ ಇತಿಹಾಸ ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಇದೇನು ದೊಡ್ಡ ಮಾತಲ್ಲ. ಬಲೆ ಕೆಲವರು ಅರ್ಥ ಮಾಡಿಕೊಳ್ಳುತ್ತಾರೆ ಆತ್ಮದ ಬಗ್ಗೆ, ಆದರೆ ಅದೇ ಸ್ಥಿತಿಯಲ್ಲೇ ಸ್ಥಿತ ಆಗಿರಬೇಕು. ನಾನು ಆತ್ಮ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಇದರಲ್ಲಿ ಪರಿಶ್ರಮ ಇದೆ. ಆತ್ಮದ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ. ಪರಮಾತ್ಮ ತಂದೆಯ ಬಗ್ಗೆ ಸ್ವಯಂ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ. ಸೃಷ್ಟಿ ಚಕ್ರದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸಹಜ ಆಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಕುಳಿತರೂ ನಿಂತರೂ ಆತ್ಮ ಅಭಿಮಾನಿ ಆಗುವ ಪರಿಶ್ರಮವನ್ನು ಪಡಬೇಕು. ಆತ್ಮ ಅಭಿಮಾನಿಗಳು ಬಹಳಷ್ಟು ಶಾಂತಿಯಲ್ಲಿ ಇರುತ್ತಾರೆ. ಆತ್ಮ ಅಭಿಮಾನಿಗಳು ತಿಳಿದುಕೊಳ್ಳುತ್ತಾರೆ, ನಾನೀಗ ಶಾಂತಿಯ ಜಗತ್ತಿಗೆ ಹೋಗಬೇಕು, ನಾನೀಗ ಶಾಂತಿಯಲ್ಲಿ ಸ್ಥಿತ ಆಗಬೇಕು ಎಂದು. ಆತ್ಮ ಅಭಿಮಾನಿಗಳು ತಿಳಿದುಕೊಳ್ಳುತ್ತಾರೆ, ಶಾಂತಿಯ ಜಗತ್ತಾದ ನಿರಾಕಾರಿ ಜಗತ್ತಿಗೆ ಹೋಗಿ ನಾನೀಗ ವಿರಾಜಮಾನ ಆಗಬೇಕು ಎಂದು. ಈಗ ನಮ್ಮ ಪಾತ್ರ ಪೂರ್ಣ ಆಯಿತು. ಪರಮಾತ್ಮ ತಂದೆ ನೋಡಲು ಒಂದು ಸಣ್ಣ ಬಿಂದು ಆಗಿದ್ದಾರೆ. ಆತ್ಮ ಅಭಿಮಾನಿಗಳು ಪರಮಾತ್ಮ ತಂದೆ ಸಣ್ಣ ಬಿಂದು ಆಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ದೊಡ್ಡ ಲಿಂಗ ರೂಪದಲ್ಲಿ ಇಲ್ಲ, ಪರಮಾತ್ಮ ತಂದೆ ಅತಿ ಸಣ್ಣ ಬಿಂದು ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ. ಆತ್ಮನಾದ ನಾನು ಕೂಡ ಜ್ಞಾನ ಸ್ವರೂಪ ಆತ್ಮ ಆಗುತ್ತಿದ್ದೇನೆ. ಈ ರೀತಿ ಜ್ಞಾನದ ಚಿಂತನೆ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು, ಆಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಜಗತ್ತಿನಲ್ಲಿ ಯಾರಿಗೂ ಕೂಡ ಆತ್ಮದ ಬಗ್ಗೆ ಗೊತ್ತಿಲ್ಲ, ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಈಗ ಬ್ರಾಹ್ಮಣ ಆತ್ಮರಾದ ನೀವು ಆತ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ, ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಸನ್ಯಾಸಿಗಳಿಗೂ ಕೂಡ ಆತ್ಮದ ಬಗ್ಗೆ ಗೊತ್ತಿಲ್ಲ, ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಸನ್ಯಾಸಿಗಳು ಬಂದು ಈ ಜ್ಞಾನವನ್ನು ತಿಳಿದುಕೊಳ್ಳುವುದೂ ಕೂಡ ಇಲ್ಲ. ಅವರು ತಮ್ಮ ತಮ್ಮ ಧರ್ಮದಲ್ಲೇ ಪುನಃ ಬರುತ್ತಾರೆ. ಎಲ್ಲರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ. ನೀವೀಗ ಪರಿಶ್ರಮವನ್ನು ಪಟ್ಟು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ? ನೀವು ಪರಿಶ್ರಮವನ್ನು ಪಟ್ಟರೆ ನಿಮಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ. ಈಗ ನೀವು ಕೇವಲ ಆತ್ಮ ಅಭಿಮಾನಿ ಆಗಬೇಕು. ಮನಸ್ಸಂತೂ ಆತ್ಮದಲ್ಲೇ ಇದೆ. ಈಗ ಆತ್ಮ ತನ್ನ ಮನಸ್ಸನ್ನು ಪರಮಾತ್ಮ ತಂದೆಯ ಜೊತೆ ಜೋಡಣೆ ಮಾಡಬೇಕು. ಮನಸ್ಸು ಶರೀರದಲ್ಲಿ ಇಲ್ಲ, ಶರೀರದಲ್ಲಿ ಇರುವಂಥದ್ದು ಸ್ಥೂಲ ಇಂದ್ರಿಯ ಆಗಿದೆ. ಈಗ ಪರಮಾತ್ಮ ತಂದೆಯ ಜೊತೆ ಮನಸ್ಸನ್ನು ಜೋಡಣೆ ಮಾಡುವ ಕೆಲಸ ಆತ್ಮದ ಕೆಲಸ ಆಗಿದೆ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯ ಜೊತೆ ಮನಸ್ಸನ್ನು ಜೋಡಣೆ ಮಾಡಬೇಕು. ಆತ್ಮ ಬಹಳ ಸೂಕ್ಷ್ಮ ಆಗಿದೆ. ಆತ್ಮ ಎಷ್ಟು ಸೂಕ್ಷ್ಮ ಜ್ಯೋತಿ ಆಗಿದೆಯೋ ಆತ್ಮದ ಪಾತ್ರ ಅಷ್ಟೇ ದೊಡ್ಡ ಪಾತ್ರ ಆಗಿದೆ. ಆತ್ಮ ನೋಡಲು ಒಂದು ಸಣ್ಣ ಜ್ಯೋತಿಯಾಗಿದೆ, ಸೂಕ್ಷ್ಮ ರೂಪದಲ್ಲಿ ಇದೆ. ಆದರೆ ಆತ್ಮ ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ. ಇಷ್ಟು ಸಣ್ಣದಾದ ಆತ್ಮದಲ್ಲಿ ಎಷ್ಟು ದೊಡ್ಡ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ.
ಈ ಪಾತ್ರ ಎಂದೂ ನಾಶ ಆಗಲು ಸಾಧ್ಯ ಇಲ್ಲ. ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ. ನೀವು ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ದೊಡ್ಡ ವಸ್ತುವೇ ನೆನಪಿಗೆ ಬರುತ್ತದೆ. ನಾನು ಆತ್ಮ, ಸಣ್ಣದಾದಂತಹ ನಕ್ಷತ್ರ ರೂಪದಲ್ಲಿರುವ ಬಿಂದು ಆಗಿದ್ದೇನೆ. ಅದೇ ರೀತಿ ಪರಮಾತ್ಮ ತಂದೆ ಕೂಡ ಸಣ್ಣ ರೂಪದಲ್ಲೇ ಇದ್ದಾರೆ, ನಕ್ಷತ್ರ ರೂಪದಲ್ಲೇ ಇದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಮಕ್ಕಳು ಮೊಟ್ಟ ಮೊದಲು ತಂದೆಯನ್ನು ನೆನಪು ಮಾಡುವ ಪರಿಶ್ರಮವನ್ನು ಪಡಬೇಕು. ಇಷ್ಟು ಸಣ್ಣದಾದ ಆತ್ಮ ಈ ಸಮಯದಲ್ಲಿ ಪತಿತ ಆಗಿದೆ. ಆತ್ಮವನ್ನು ಪಾವನ ಮಾಡಿಕೊಳ್ಳಲು ತಂದೆ ಮೊದಲನೆಯ ಉಪಾಯವನ್ನು ತಿಳಿಸುತ್ತಿದ್ದಾರೆ, ಶಿಕ್ಷಣವನ್ನು ಕಲಿಯಬೇಕು. ಇನ್ನು ಆಟ ಆಡುವುದು, ಕುಣಿಯುವುದು ಇದೆಲ್ಲ ಬೇರೆ ಮಾತಾಗಿದೆ. ಆಟ ಆಡುವುದು ಕೂಡ ಒಂದು ಕಲೆ ಆಗಿದೆ. ಶಿಕ್ಷಣವನ್ನು ಕಲಿತಾಗ ಪದವಿ ಸಿಗುತ್ತದೆ, ಆಟ ಆಡಿದಾಗ ಕುಣಿದಾಗ ಅಲ್ಲಿ ಪದವಿ ಸಿಗುವುದಿಲ್ಲ. ಆಟದ ಡಿಪಾರ್ಟ್ಮೆಂಟೇ ಬೇರೆ ಆಗಿರುತ್ತದೆ. ಆಟಕ್ಕೂ ಜ್ಞಾನ ಯೋಗಕ್ಕೂ ಸಂಬಂಧ ಇಲ್ಲ. ನೈವೇದ್ಯವನ್ನು ಇಡುವುದು, ಭೋಗವನ್ನು ಅರ್ಪಣೆ ಮಾಡುವುದು ಕೂಡ ಒಂದು ಆಟ ಆಗಿದೆ. ನೆನಪೇ ಮುಖ್ಯ ಮಾತಾಗಿದೆ. ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಧರ್ಮರಾಜನ ಶಿಕ್ಷೆಯಿಂದ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನೆನಪಿನಲ್ಲಿರುವ ಗುಪ್ತ ಪರಿಶ್ರಮವನ್ನು ಪಡಬೇಕು. ಪಾವನ ಆಗುವುದಕ್ಕೋಸ್ಕರ ಸ್ವಯಂನ್ನು ಬಿಂದು ಆತ್ಮ ಎಂದು ತಿಳಿದುಕೊಂಡು ಬಿಂದು ತಂದೆಯನ್ನು ನೆನಪು ಮಾಡಬೇಕು. ಇದೇ ಪಾವನ ಆಗಲು ಉಪಾಯ ಆಗಿದೆ. ಸ್ವಯಂನ್ನು ಬಿಂದು ಆತ್ಮ ಎಂದು ತಿಳಿದುಕೊಂಡು ಬಿಂದು ತಂದೆಯನ್ನು ನೆನಪು ಮಾಡುವುದೇ ಪಾವನ ಆಗುವ ಉಪಾಯ ಆಗಿದೆ. ಸೆಕೆಂಡ್ ಪಾಯಿಂಟ್, ಜ್ಞಾನದಲ್ಲಿ ಎಂದೂ ಕೂಡ ಸ್ವಯಂನ್ನು ಬುದ್ಧಿವಂತರು ಎಂದು ತಿಳಿದುಕೊಂಡು ಅಭಿಮಾನಕ್ಕೆ ವಶ ಆಗಬಾರದು. ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು. ನೆನಪಿನ ಮೂಲಕ ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು. ಪರಮಾತ್ಮ ತಂದೆ ಯಾವ ಆಜ್ಞೆಯನ್ನು ನೀಡುತ್ತಾರೋ ಆಜ್ಞೆಯನ್ನು ಪಾಲನೆ ಮಾಡಬೇಕು. ವರದಾನ, ಸತ್ಯತೆ ಮತ್ತು ಸ್ವಚ್ಛತೆಯ ಧಾರಣೆಯ ಮೂಲಕ ಸಮೀಪತೆಯ ಅನುಭವವನ್ನು ಮಾಡುವಂತಹ ಸಂಪೂರ್ಣ ಮೂರ್ತಿಗಳಾಗಿ ಎಲ್ಲಾ ಧಾರಣೆಗಳಲ್ಲೂ ಮುಖ್ಯ ಧಾರಣೆ ಅಂದರೆ ಸತ್ಯತೆ ಮತ್ತು ಸ್ವಚ್ಛತೆ ಆಗಿದೆ. ಒಬ್ಬರು ಇನ್ನೊಬ್ಬರ ಬಗ್ಗೆ ಮನಸ್ಸಿನಲ್ಲಿ ಸಂಪೂರ್ಣ ಸ್ವಚ್ಛತೆ ಉಳ್ಳವರಾಗಿರಬೇಕು. ಅನ್ಯರ ಬಗ್ಗೆ ನಮ್ಮ ಮನಸ್ಸು ಸಂಪೂರ್ಣ ಸ್ವಚ್ಛವಾಗಿರಬೇಕು. ಹೇಗೆ ಸ್ವಚ್ಛವಾದಂತಹ ವಸ್ತುವಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತದೆ, ಕ್ಲೀನ್ ಆಗಿರುವ ವಸ್ತುವಿನಲ್ಲಿ ಎಲ್ಲಾ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತದೆ, ಅದೇ ರೀತಿ ಒಬ್ಬರು ಇನ್ನೊಬ್ಬರ ಭಾವನೆ ಮತ್ತು ಭಾವವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಬ್ಬರಿಗೆ ಇನ್ನೊಬ್ಬರ ಭಾವನೆ, ಭಾವ ಸ್ಪಷ್ಟವಾಗಿ ಕಾಣಿಸಬೇಕು. ಎಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆ ಇದೆಯೋ ಅಲ್ಲಿ ಸಮೀಪತೆ ಇದೆ. ಹೇಗೆ ಬಾಪ್ತಾದರವರ ಸಮೀಪದಲ್ಲಿ ನೀವಿದ್ದೀರೋ ಅದೇ ರೀತಿ ಪರಸ್ಪರರ ಮಧ್ಯದಲ್ಲೂ ಕೂಡ ಮನಸ್ಸಿನ ಸಮೀಪತೆ ಇರಬೇಕು. ಸ್ವಭಾವದ ಭಿನ್ನತೆ ಸಮಾಪ್ತಿಯಾಗಿ ಬಿಡಬೇಕು. ಅದಕ್ಕೋಸ್ಕರ ಮನಸ್ಸಿನ ಭಾವ ಮತ್ತು ಸ್ವಭಾವದ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು. ಭಾವ ಮತ್ತು ಸ್ವಭಾವದ ಮಿಲನವನ್ನು ಮಾಡಿಕೊಳ್ಳಬೇಕು. ಆಗ ಸ್ವಭಾವದಲ್ಲಿ ಅಂತರ ಕಾಣಿಸುವುದಿಲ್ಲ. ಯಾವಾಗ ಸ್ವಭಾವದಲ್ಲಿ ಅಂತರ ಕಾಣಿಸುವುದಿಲ್ಲವೋ ಆಗ ನಿಮಗೆ ಸಂಪೂರ್ಣ ಮೂರ್ತಿಗಳು ಎಂದು ಕರೆಯಲಾಗುತ್ತದೆ. ಶ್ಲೋಗನ್, ಕೆಟ್ಟು ಹೋಗಿದ್ದನ್ನು ಸುಧಾರಣೆ ಮಾಡುವುದೇ ಬಹಳ ದೊಡ್ಡ ಸೇವೆಯಾಗಿದೆ. ಕೆಟ್ಟಿದ್ದನ್ನು ಸರಿಪಡಿಸುವುದೇ ಬಹಳ ದೊಡ್ಡ ಸೇವೆಯಾಗಿದೆ. ಒಳ್ಳೆಯದು. ಓಂ ಶಾಂತಿ.